ದೇವರ ದರ್ಶನ ಮಾಡುವ ಮೊದಲು ಧ್ವಜಸ್ತಂಭಕ್ಕೆ ನಮಸ್ಕಾರ ಮಾಡುವುದೇಕೆ? ದೇವಾಲಯಕ್ಕೆ ಭೇಟಿ ನೀಡಿದಾಗ ದೇವರ ದರ್ಶನ ಮಾಡುವ ಮೊದಲು ದೇಗುಲದ ಮುಂದಿರುವ ಧ್ವಜಸ್ತಂಭಕ್ಕೆ ನಮಸ್ಕರಿಸಿ ಪ್ರದಕ್ಷಿಣೆ ಭೇಟಿ ನೀಡಬೇಕು. ದೇಗುಲಗಳಿಗೆ ಭೇಟಿ ನೀಡುವ ಸಂದರ್ಭದಲ್ಲಿ ದೇಗುಲದ ಮುಂದಿರುವ ಧ್ವಜಸ್ತಂಭಕ್ಕೆ ನಮಸ್ಕರಿಸಿ ಪ್ರದಕ್ಷಿಣೆ ಹಾಕಿದ ಬಳಿಕ ಗರ್ಭಗುಡಿಯತ್ತ ತೆರಳುವುದು ಅಗತ್ಯ ಎಂದು ಹೇಳಲಾಗುತ್ತದೆ. ದೇಗುಲದ ಧ್ವಜಸ್ತಂಭಗಳ ಮಹತ್ವವನ್ನು ಮಹಾಭಾರತದಲ್ಲಿಯೂ ತಿಳಿಸಲಾಗಿದೆ ಎಂದು ಹೇಳಿದ್ದಾರೆ. ಮಹಾಭಾರತದ ಕತೆ. ಮಹಾಭಾರತದ ಕಥೆಯ ಪ್ರಕಾರ ಮಣಿಪುರದ ದೊರೆ ಮಯೂರ ಧ್ವಜನು ಪಾಂಡವರ ಯಾಗಕ್ಕೆ ಅಡ್ಡಿ ಬಂದನು. ಅರ್ಜುನ, ಭೀಮ, ನಕುಲ, ಸಹದೇವರು ಮಯೂರ ಧ್ವಜನೊಂದಿಗೆ ಯುದ್ಧ ಮಾಡಿ ಸೋತರು. ಹೀಗಾಗಿ ಧರ್ಮರಾಜನು ಸ್ವತಃ ಮಣಿಪುರಕ್ಕೆ ತೆರಳಿದನು. ಇದನ್ನು ಅರಿತ ಶ್ರೀಕೃಷ್ಣ ಒಂದು ಉಪಾಯ ಹೇಳಿಕೊಡುತ್ತಾರೆ. ಶ್ರೀಕೃಷ್ಣ ಮತ್ತು ಧರ್ಮರಾಜರು ಹಳೆಯ ಬ್ರಾಹ್ಮಣರ ವೇಷದಲ್ಲಿ ಮಣಿಪುರವನ್ನು ತಲುಪುತ್ತಾರೆ. ಮಯೂರ ಧ್ವಜನು ಅವರಿಗೆ ದಾನ ಮಾಡಲು ಬಯಸುತ್ತಾನೆ. ಅವರಿಗೆ ಬೇಕಾದುದನ್ನು ನೀಡುವುದಾಗಿ ತಿಳಿಸುತ್ತಾನೆ. ಆಗ ಬ್ರಾಹ್ಮಣ ವೇಷದಲ್ಲಿರುವ ಶ್ರೀಕೃಷ್ಣನು ಹೀಗೆ ಹೇಳುತ್ತಾನೆ: ಅರಣ್ಯದಲ್ಲಿ ಮೃಗವೊಂದು ನನ್ನ ಸಹಚರನ ಮಗನ ಮೇಲೆ ದಾಳಿ ಮಾಡಿದೆ. ಮಗುವನ್ನು ಬಿಡುವಂತೆ ಕೇಳಿದಾಗ ಬಾಲಕನನ್ನು ಬಿಡಬೇಕಾದರೆ ರಾಜ ಮಯೂರ ಧ್ವಜನ ಅರ್ಧ ದೇಹ ನೀಡಬೇಕು ಎಂದು ಕೇಳಿತು. ನಿಮ್ಮ ದೇಹದ ಅರ್ಧ ಭಾಗವನ್ನು ದಾನ ಮಾಡಿದರೆ ಮಗು ಉಳಿಯುತ್ತದೆ ಎಂದು ಕೇಳುತ್ತಾರೆ. ಇದಕ್ಕೆ ಯಾವುದೇ ಹಿಂಜರಿಕೆ ಇಲ್ಲದೆ ಮಯೂರ ಧ್ವಜ ಒಪ್ಪುತ್ತಾನೆ. ರಾಜನ ಔದಾರ್ಯಕ್ಕೆ ಬೆರಗಾದ ಅವರು ತಮ್ಮ ನಿಜವಾದ ರೂಪವನ್ನು ತೋರಿಸುತ್ತಾರೆ. ನಿನ್ನ ದಾನವನ್ನು ಮೆಚ್ಚಿದ್ದೇನೆ, ನಿನಗೆ ಯಾವ ವರ ಬೇಕು ಕೇಳು, ನೀಡುವೆ ಎಂದು ಭಗವಂತ ಶ್ರೀಕೃಷ್ಣ ಕೇಳುತ್ತಾನೆ. ಅದಕ್ಕೆ ಮಯೂರ ಧ್ವಜನು, ನನ್ನ ದೇಹ ನಾಶವಾದರೂ ನನ್ನ ಆತ್ಮವು ಇತರರಿಗೆ ಉಪಯುಕ್ತವಾಗಲಿ, ಅದು ಶಾಶ್ವತವಾಗಿ ಉಳಿಯಲಿ ಎಂದು ವರವನ್ನು ಬೇಡುತ್ತಾನೆ. ಇದಕ್ಕೆ ಶ್ರೀಕೃಷ್ಣ ದೇವರು ಸಮ್ಮತಿಸುತ್ತಾರೆ. ಪ್ರತಿ ದೇವಾಲಯದ ಮುಂದೆ ನಿನ್ನ ಹೆಸರಿನ ಧ್ವಜಸ್ತಂಭವನ್ನು ನಿಮ್ಮ ಸಂಕೇತವಾಗಿ ಸ್ಥಾಪಿಸಲಾಗುವುದು. ನಿನ್ನ ಆತ್ಮ ಸದಾ ದೇವರ ಸನ್ನಿಧಿಯಲ್ಲಿರಲಿ ಎಂದು ವರವನ್ನು ನೀಡುತ್ತಾರೆ. ಭಕ್ತರು ಧ್ವಜಸ್ತಂಭ ದರ್ಶನ ಮಾಡಿ ಪ್ರದಕ್ಷಿಣೆ ಮಾಡಿದ ಬಳಿಕ ತಮ್ಮ ಇಷ್ಟ ದೇವರ ದರ್ಶನ ಮಾಡುತ್ತಾರೆ. ಸ್ನೇಹಿತರೇ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯ ಉಪಯುಕ್ತವಾದ ಮಾಹಿತಿಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.